ನಿಲ್ಲುತ್ತಲೇ ಇಲ್ಲ ಬೆಂಗಳೂರಿನ ಬಿಟ್ಟು ಹೋಗೋರ ಸಂಖ್ಯೆ ಲಾಕ್ಡೌನ್ ಇಂದಾಗಿ ಬೆಂಗಳೂರು ಅರ್ಧಕ್ಕರ್ಧ ಖಾಲಿ ಸುಮಾರು 8 ಲಕ್ಷದವರೆಗೆ ಜನ ಈಗಾಗಲೇ ಖಾಲಿ ಆಗಿದ್ದಾರೆ ಮನೆ ಖಾಲಿ ಮಾಡಿ 4.5 ಲಕ್ಷ ಜನ ಬೆಂಗಳೂರಿಗೆ ಗುಡ್ ಬೈ ಅಂತ ಹೇಳಿದ್ದಾರೆ ಇನ್ನು ಅಲ್ಪ ಸ್ವಲ್ಪ ಜನ ಈಗಲೂ ಊರಿನತ್ತ ಪ್ರಯಾಣವನ್ನ ಬೆಳೆಸ್ತಾ ಇರೋದು ಕಂಡುಬರ್ತಾ ಇದೆ ಕೊನೆ ಕ್ಷಣದಲ್ಲೂ ಕೂಡ ಬೆಂಗಳೂರನ್ನ ಬಿಡ್ತಾ ಇದ್ದಾರೆ ಜನರು 8 ಗಂಟೆಯ ಒಳಗಾಗಿ ಅಲ್ವಾ 8 ಗಂಟೆಯ ಒಳಗಾಗಿ ಬೆಂಗಳೂರನ್ನ ಬಿಟ್ರಾಯ್ತು ಅಂತ ನಿರ್ಧಾರ ಮಾಡ್ಕೊಂಡಿದ್ದು ಅರ್ಧಕ್ಕರ್ಧ ಬೆಂಗಳೂರು ಖಾಲಿ ಆಗ್ತಾ ಇದೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರ್ತಿಯಿಂದ ಮಾರ್ತಿ ಏನಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಹೋಗ್ತಾ ಇದ್ದಾರೆ ಸೋ ಇನ್ನು ಒಂದು ವಾರ ಅಷ್ಟೇ ಲಾಕ್ ಡೌನ್ ಇದನ್ನ ಜಾಸ್ತಿ ಎಕ್ಸ್ಟೆಂಡ್ ಮಾಡಲ್ಲ ಅಂತೆಲ್ಲ ಹೇಳಿದ್ರೂ ಕೂಡ ಹೋಗ್ತಾ ಇರೋದನ್ನಕ್ಕೆ ಏನ್ ರೀಸನ್ ಗಳನ್ನ ಕೊಡ್ತಾರೆ ವಾಪಸ್ ಬರ್ತೀವಿ ಅನ್ನೋದಂತೂ ಪಕ್ಕಾ ಅಲ್ವಾ ಅವರುಗಳ ಮಾತು ಖಂಡಿತ ದಿವ್ಯ ಯಾಕಂದ್ರೆ ಬೆಂಗಳೂರಿಂದ ವಲಸೆ ಹೋಗುವಂತವರು ಬೆಂಗಳೂರಿಂದ ಹೊರಹೋಗುವವರ ಸಂಖ್ಯೆ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗಿದೆ ನಿನ್ನೆಯಿಂದನೂ ಕಳೆದ ಶನಿವಾರದಿಂದನೂ ಸಾಕಷ್ಟು ಜನ ಲಗ್ಗೇಜ್ ಸಮೇತ ಅವರಿಗೂ ಹೋಗ್ತಿದ್ರು ಈಗಲೂ ಅಷ್ಟೇನು ದೃಶ್ಯಗಳಲ್ಲಿ ನೋಡಬಹುದು ನಾ ಮೈಸೂರು ರೋಡ್ ಜಂಕ್ಷನ್ ಅಲ್ಲಿ ನಾನು ಇರುವಂತದ್ದು ಇಲ್ಲೂ ಅಷ್ಟೇ ಸಾಕಷ್ಟು ವಾಹನಗಳು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಒಂದು ಮಟ್ಟದಲ್ಲಿ ವಾಹನ ಸಂಚಾರ ಇತ್ತು ಅಂದ್ರೆ ಸಂಜೆ ನಂತರದಲ್ಲಿ 4 ಗಂಟೆ ನಂತರದಲ್ಲಿ ಸಾಕಷ್ಟು ವಾಹನಗಳು ಊರುಗಳ ಕಡೆ ಹೋಗುವಂತ ವಾಹನಗಳು ಲಗ್ಗೇಜ್ ಗಾಡಿಗಳಲ್ಲಿ ಸ್ವಂತ ಕಾರುಗಳಲ್ಲಿ ಹೇಗಾದರೂ ಮಾಡಿ ನಮ್ಮ ಊರನ್ನ ತಲುಪಿಡೋಣ ಯಾಕಂದ್ರೆ ಲಾಕ್ ಡೌನ್ ಇರುತ್ತೆ ಒಂದು ವಾರ ಲಾಕ್ ಡೌನ್ ಇರುತ್ತೆ ಬೆಂಗಳೂರು ಸೇಫ್ಟಿ ಅಲ್ಲೋನ ಕಾರಣಕ್ಕೆ ಆಟೋಗಳಿಂದ ಆಗಿರಬಹುದು 2 ವೀಲರ್ ಗಳಲ್ಲಿ ಕಾರುಗಳಲ್ಲಿ ಈ ರೀತಿ ತಮ್ಮ ಮನೆಗಳಿಗೆ ಊರುಗಳಿಗೆ ತಲುಪೋದಕ್ಕೆ ಸಾಕಷ್ಟು ಜನ ಲಗೇಜ್ ಸಮೇತ ಹೊರಟಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಕಾರಣ ಅಷ್ಟೇನೆ ಬೆಂಗಳೂರು ಸೋಂಕಿನ ಲಕ್ಷಣ ಹೆಚ್ಚಾಗ್ತಿದೆ ಈ ನಿಟ್ಟಿನಲ್ಲಿ ಬೆಂಗಳೂರಿನಿಂದ ನಾವು ಹೊರ ಹೋಗ್ಬಿಟ್ರೆ ಸೇಫ್ ನಮ್ಮ ಊರಿಗೆ ಹೋಗಿ ಸೇಫ್ ಆಗಿ ಇದ್ಬಿಡೋಣ ಅಂತ ಎಲ್ಲೋ ಒಂದು ಕಡೆ ಜನ ಆತಂಕದಲ್ಲಿ ಊರು ಬಿಡ್ತಿದ್ದಾರೆ ಅಂತಾನೆ ಹೇಳಬಹುದು ಮತ್ತೊಂದು ಭಾಗದ ದೃಶ್ಯಗಳನ್ನು ನಿಮಗೆ ತೋರಿಸುವಂತ ಪ್ರಯತ್ನ ಪಡ್ತೀನಿ ಮೈಸೂರು ರೋಡ್ ಕಡೆಯಿಂದ ಬೆಂಗಳೂರು ಭಾಗಕ್ಕೆ ಏನು ರಸ್ತೆ ಇದೆ ಇದು ಮಂಡ್ಯ ಮೈಸೂರು ಚಾಮರಾಜನಗರ ಮಡಿಕೇರಿ ಈ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಔಟರ್ ರಿಂಗ್ ರೋಡ್ ಇಂದ ಬಂದು ಮೈಸೂರು ರೋಡ್ ಕಡೆ ಅಟ್ಯಾಚ್ ಆಗುವಂತ ರಸ್ತೆಯಿಂದ ದೃಶ್ಯಗಳನ್ನು ನೋಡ್ತಿರ್ಬೋದು ಯಾವ ಮಟ್ಟಕ್ಕೆ ಜನ ಹೊರಗೆ ಹೋಗ್ತಿದ್ದಾರೆ ಅಂತ ಚಿಕ್ಕ ಚಿಕ್ಕ ವಾಹನಗಳಲ್ಲಿ ಸ್ವಂತ ಗಾಡಿ ಇತ್ತು ಅಂದ್ರೆ ಸ್ವಂತ ಗಾಡಿಯಲ್ಲಿ ಹೋಗ್ತಿದ್ದಾರೆ ಸ್ವಂತ ಗಾಡಿಗಳಿಲ್ಲ ಅಂದ್ರೆ ಬಾಡಿಗೆ ಗಾಡಿ ಮಾಡ್ಕೊಂಡು ಹೋಗುವಂತದ್ದು ಇಲ್ಲ ಮನೆಯಲ್ಲಿ ಇರುವಂತ ಅದ 2 ವೀಲರ್ ಇದೆ 2 ವೀಲರ್ ಅಲ್ಲಿ ಹೇಗಾದರೂ ಮಾಡಿ ನಾವು ಇವತ್ತು ಲಾಕ್ ಡೌನ್ 8 ಗಂಟೆಗೆ ಶುರು ಆಗುತ್ತೆ 8 ಗಂಟೆಗಿಂತ ಮುಂಚೆ ಸಿಟಿ ಬಿಟ್ಬಿಟ್ರೆ ನಾವು ಸೇಫ್ ಆಗಿ ನಮ್ಮ ಮನೆ ತಲುಪಿಡ್ಬೋದು ಅಂತ ಸಾಕಷ್ಟು ಜನ ಬೆಂಗಳೂರನ್ನ ತೊರಿತಿದ್ದಾರೆ ಅಂತಾನೆ ಹೇಳಬಹುದು ಆ ಒಂದು ರೀತಿಯಲ್ಲಿ ಇದು ಇವತ್ತಿನ ದೃಶ್ಯಗಳಲ್ಲ ಪ್ರತಿ ದಿನ ಇದೇ ರೀತಿಯ ದೃಶ್ಯಗಳು ಬೆಂಗಳೂರಲ್ಲಿ ಕಾಣಿಸ್ತಿರೋದು ಕಳೆದ 4-5 ದಿನಗಳಿಂದ ಕರೋನಾ ಸೋಂಕು ಬೆಂಗಳೂರಲ್ಲಿ ಯಾವ ಮಟ್ಟಕ್ಕೆ ಹತ್ತಿದೆ ಅಂದ್ರೆ ಒಂದೂವರೆ ಸಾವಿರದಲ್ಲಿ ಯಾವ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಯ್ತು ಆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆನೆ ಜನ ಬೆಂಗಳೂರಲ್ಲಿ ಇರೋದಕ್ಕಿಂತ ಊರಲ್ಲಿದ್ರೆ ಸೇಫ್ ಅನ್ನೋ ಕಾರಣಕ್ಕೆ ಊರುಗಳ ಕಡೆ ಪ್ರಯಾಣ ಮಾಡ್ತಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ಮಾರ್ತಿ ನಿಮ್ಮ ಮಾಹಿತಿಗೆ